ನಮಸ್ಕಾರ ಫ್ರೆಂಡ್ಸ್, ಇವತ್ತು ಗೆಸ್ಟ್ ಶೆಫ್ ಆಗಿ ಮಿಸ್ಟರ್ ಅಂಡ್ ಮಿಸ್ಸಸ್ ದಾಮ ಅವರು ನಮಗಾಗಿ ಸ್ಟ್ರೀಟ್ ಸ್ಟೈಲ್ ಸಾಲನ್ ರೆಸಿಪಿ ತಂದಿದ್ದಾರೆ. ಎಂಕೆ ಫುಡ್ ಅಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಈ ಥರದ ನೋಟಿಫಿಕೇಶನ್ಸ್ ಬರಬೇಕಾದ್ರೆ ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಮೊದಲಿಗೆ ಮಸಾಲಗಳು ನೋಡ್ಕೊಂಬ್ರಿ. ಇದ್ರಾಗ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಸೀಕ್ರೆಟ್ ಅಂತ ಹೇಳ್ಬೋದ್ರಿ ಸೋಂಫ್, ತಿನ್ನುವಂಥ ಸೋಂಪು ಮತ್ತು ಮಸಾಲ ಹೂವು ಅಥವಾ ಸ್ಟೋನ್ ಫ್ಲವರ್ ಅಂತೀವಿ ನೋಡ್ರಿ, ಇದೇ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್. ಎಣ್ಣೆ ಕಾಯ್ಲಿಕ್ಕಿಟ್ಟು ಒಂದು ಅರ್ಧ ಇಂಚಷ್ಟು ಚಕ್ಕೆ ಮತ್ತು ಒಂದು ಹೋಲ್ ಏಲಕ್ಕಿ ಹಾಕೊಮು, ಮತ್ತು ಒಂದು ಎರಡು ಪಲಾವ್ ಎಲೆ ಅಂತೀವಲ್ರಿ ಅದನ್ನು ಹಾಕಮ್. ಸ್ಮೆಲ್ ಮಸ್ತಾಗಿ ಬರ್ತದೆ. ಆ ಚಟ ಚಟ ಅನ್ನುವಂಥ ಟೈಮ್ನಾಗೆ ಒಂದು ಟೀಸ್ಪೂನ್ ಅಷ್ಟು ಸೋಂಪು ಕಾಳು ಮತ್ತು ಜಸ್ಟ್ ಒಂದು ಸ್ವಲ್ಪ ಸ್ಟೋನ್ ಫ್ಲವರ್ ಹಾಕೊಂಬ್ರಿ. ಈಗ ಇದೆಲ್ಲ ಆಯಿಲ್ನಾಗ ರೋಸ್ಟ್ ಆಗ್ತಾ ಇರುವಂಥ ಟೈಮ್ನಾಗ ಒಂದು ಎರಡು ಉಳ್ಳಾಗಡ್ಡಿ ಮೀಡಿಯಮ್ ಆಗಿ ಕುಯ್ದಂಥ ಎರಡು ಉಳ್ಳಾಗಡ್ಡಿ ಹಾಕೊಂಬ್ರಿ. ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಹಾಕೋಬೇಕು. ಹಸಿಮೆಣಸಿನಕಾಯಿ ಸ್ವಲ್ಪ ಖಾರ ಬರಬೇಕ್ರಿ, ಜಾಸ್ತಿ ಬೇಡ, ಸ್ವಲ್ಪ ಹಸಿಮೆಣಸಿನಕಾಯಿ ಇರಬೇಕು. ಇದೆಲ್ಲ ಸ್ವಲ್ಪ ರೋಸ್ಟ್ ಆಗ್ತಾ ಇರುವಂಥ ಟೈಮ್ನಾಗ ಕರಿಬೇವೆಲಿ ಹಾಕಮ್ರಿ. ಕರಿಬೇವೆಲಿ ಸ್ವಲ್ಪ ಜಾಸ್ತಿ ಇರಬೇಕ್ರಿ. ಕರಿಬೇವೆಲಿದು ಗಮ್ ಅಂತ ಫ್ಲೇವರ್ ಬರಬೇಕು, ಫ್ರೇಗ್ರೆನ್ಸ್ ಬರಬೇಕು, ಆವಾಗ ಚಲೋ ಇರ್ತದೆ ಅದು. ಇದೆಲ್ಲ ಹಾಕ್ತಾ ಇರ್ತೀವಿ, ಸ್ವಲ್ಪ ಫಾಸ್ಟ್ ಆಗಬೇಕು ಕುಕ್ಕಿಂಗು, ಟೇಸ್ಟು ಎಲ್ಲ ಕಡೆ ಹರಡಬೇಕಂದ್ರೆ ಈ ಟೈಮ್ನಾಗೆ ಉಪ್ಪು ಹಾಕಮು ಮತ್ತು ಒಂದು ಟೀಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಈ ಟೈಪ್ ಡಿಶಸ್ನಾಗ ಇರಲೇಬೇಕ್ರಿ, ಆವಾಗೇ ಅದು ಸ್ಮೆಲ್ ಆ್ಯಂಡ್ ಫ್ರೇಗ್ರೆನ್ಸ್ ಹೆಚ್ಚುತ್ತದೆ. ಈಗ ನೋಡ್ರಿ ಮಸಾಲಗಳು ಅಂತ ಸ್ಟೇಜ್ನಾಗ ಫಸ್ಟ್ ಏನಪ್ಪ ಅಂತಂದರೆ ಅರಿಶಿಣ ಪುಡಿ ಹಾಕೋಬೇಕು. ಅರಿಶಿಣ ಪುಡಿ ಹಾಕಿದ ಮ್ಯಾಗ ನೆಕ್ಸ್ಟ್ ನೋಡ್ರಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್, ಕೆಂಪು ಚಿಲ್ಲಿ ಪೌಡ್ರ್ ಹಾಕಮ್ರಿ. ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ಧನಿಯಾ ಪುಡಿ ಜೊತೆಗೆ ಸ್ವಲ್ಪ ಫ್ಲೇವರ್ ಹೆಚ್ಚಬೇಕು ಅಂದರೆ ಜೀರಾ ಪೌಡ್ರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಇಲ್ಲ ಒನ್ ಟೀಸ್ಪೂನ್ ಹಾಕಮ್ರಿ. ಇವೆಲ್ಲ ಭಾಳ ಇಂಪಾರ್ಟೆಂಟ್. ಒಂದೊಂದೇ ಮಸಾಲಗಳು ಆ್ಯಡ್ ಮಾಡ್ಕೋತಾ ಮಿಕ್ಸ್ ಮಾಡಮ್. ಮತ್ತು ಕರಿ ಪೌಡರ್ ಒನ್ ಟೀಸ್ಪೂನ್, ಅದ್ರ ಜೊತೆಗೆ ಗರಂ ಮಸಾಲ ಇನ್ನೊಂದು ಟೀಸ್ಪೂನ್. ನೋಡ್ರಿ ಇವೆಲ್ಲ ನಮ್ಮದು ಸ್ಟ್ರೀಟ್ ಸ್ಟೈಲ್ ಅಂದರೆ ಮಸಾಲಗಳು ಇರ್ತಾವ, ಮಸಾಲಗಳು ಇಂಪಾರ್ಟೆಂಟ್ ರೀ. ಎಲ್ಲ ಅದು ಗಮ್ಮಂತ ಫ್ಲೇವರ್ ಬರಬೇಕಲ್ಲ, ಆ ಫ್ಲೇವರ್ ಬರಲಿಕ್ಕೆ ಅವ್ರು ಇಷ್ಟೆಲ್ಲ ಮಸಾಲಗಳು ಹಾಕ್ತಾರೆ. ಈಗೆಲ್ಲ ಮಸಾಲ ಹಾಕಿದ್ವಿ ಆಯಿತು. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಟ್ಯಾಂಗಿನೆಸ್ ಬರಲಿಕ್ಕೆ ಒಂದು ಎರಡು ಟಮಾಟ ಮೀಡಿಯಮ್ ಆಗಿ ಕುಯ್ದಿದಂಥ ಎರಡು ಟಮಾಟೊಗಳು ಹಾಕಮು. ಟೊಮಾಟೊ ಹಾಕಿಬಿಟ್ಟು ಒಂದು ಎರಡು ನಿಮಿಷದನ್ನು ಉರ್ಕೋಬೇಕು. ಟೊಮಾಟೊ ಹಾಕಿದ್ವಿ, ಈರುಳ್ಳಿ ಹಾಕಿದ್ವಿ, ಎಲ್ಲ ಹಾಕಿದ್ವಲ್ರಿ, ಸ್ವಲ್ಪ ಸಾಫ್ಟ್ ಆಗಬೇಕು. ಈಗ ಸಾಫ್ಟ್ ಆಗೋವರೆಗೂ ಅದನ್ನು ಮೀಡಿಯಮ್ ಸಾಫ್ಟ್ ಆಗೋವರೆಗೂ ಕುಕ್ ಮಾಡಬೇಕು. ಬೇಕಿದ್ರೆ ಸ್ವಲ್ಪ ನೀರು ಹಾಕ್ರಿ. ನೀರು ಹಾಕಿದಾಗ ಏನಾಗ್ತದೆ, ಟೊಮಾಟೊಗಳೆಲ್ಲ ಸಾಫ್ಟ್ ಆಗ್ತದೆ ಆ್ಯಂಡ್ ಟೊಮಾಟೊದು ಪಲ್ಪಿನೆಸ್ ರಿಟೇನ್ ಆಗಿರ್ತದೆ ರೀ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕುದಿಸ್ಕೊಮ್. ಒಂದು ಎರಡು ಇಲ್ಲ ಮೂರು ನಿಮಿಷ ಕುದಿಸಿದ್ರೆ ಸಾಕು, ಸಾಫ್ಟ್ ಆಗ್ತದೆ. ಈಗ ಇದು ಕುದಿತಾ ಇರಲಿ, ಅಲ್ಲಿವರೆಗೂ ನಾವು ಬೇಕಾಗಿದ್ದಂಥ ಗ್ರೇವಿ ರೆಡಿ ಮಾಡಂಬರ್ರಿ. ಗ್ರೇವಿಗೆ ಏನಪ್ಪ ಅಂತಂದರೆ ಮೇನ್ ಒಂದು ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿ ತೊಗೊಮು. ಈಗ ತೆಂಗಿನಕಾಯಿ ಜಸ್ಟ್ ಒಂದು ಸ್ವಲ್ಪ ಗ್ರೈಂಡ್ ಮಾಡಿರಿ ಆ್ಯಂಡ್ ಗ್ರೈಂಡ್ ಮಾಡಿದ ಮ್ಯಾಗ ಒಂದು ಮೂರರಿಂದ ನಾಲ್ಕು ಸ್ಟೋನ್ ಫ್ಲವರ್ ಹಾಕಮು, ಒಂದು ಎಂಟರಿಂದ ಹತ್ತು ಕಾಜು, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ರೀ ಒಂದು ಮೂರು ಇಲ್ಲ ನಾಲ್ಕು ಸ್ಪೂನಷ್ಟು ಗಸಗಸೆ. ಇದೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಬೇಕು ರೀ, ಫುಲ್ ನುಣ್ಣಗೆ ರುಬ್ಬೇಕು. ಈಗ ರುಬ್ಬಿದಂಥ ಮಿಶ್ರಣ ಪೇಸ್ಟ್ ಏನದಲ್ಲ ಇದಕ್ಕೆ ಹಾಕೋಬೇಕು. ಈಗ ರುಬ್ಬಿದ್ರಾಗ ನೋಡ್ರಿ ತೆಂಗಿನಕಾಯಿ ಇತ್ತು, ತೆಂಗಿನಕಾಯಿ ನಮಗೆ ಥಿಕ್ನೆಸ್ ಕೊಡ್ತದೆ. ಕಾಜು ಹಾಕಿದ್ವಿ, ಕಾಜು ಬಂದುಬಿಟ್ಟು ಸ್ವಲ್ಪ ರಿಚ್ನೆಸ್ಸು ಕೊಡ್ತದೆ, ಥಿಕ್ನೆಸ್ಸು ಕೊಡ್ತದೆ, ಫ್ಲೇವರ್ನು ಕೊಡ್ತದೆ ರೀ. ಅಷ್ಟೇ ಅಲ್ಲ, ಹೆಚ್ಚು ಕಮ್ಮಿ ನಾವು ಮೂರರಿಂದ ನಾಲ್ಕು ಟೀಸ್ಪೂನಷ್ಟು ಗಸಗಸೆ ಹಾಕಿದ್ವಿ. ಆ ಗಸಗಸೆ ನೋಡ್ರಿ ಈ ರಿಚ್ನೆಸ್ಸಿಗೆ ನಮ್ಮದು ಮಲ್ಟಿಪ್ಲೈ ಮಾಡ್ತದೆ. ಅಷ್ಟಲ್ಲದೆ ಗಸಗಸೆ ಸ್ವಲ್ಪ ಮಿಲ್ಕಿ ಆಗಿರ್ತದೆ ಫ್ಲೇವರು, ಮತ್ತು ಅದ್ರ ಜೊತೆಗೆ ಬರುವಂಥ ಮೈಲ್ಡ್ ಫ್ರೇಗ್ರೆನ್ಸ್ ಆಹಾಹಾ ಸೂಪರ್ ಆಗಿರ್ತದೆ ನೋಡ್ರಿ. ಸ್ವಲ್ಪ ಈಗ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಬೇಕಾಗಿರುವಂಥ ಗ್ರೇವಿ ಕನ್ಸಿಸ್ಟೆನ್ಸಿಗೆ ತರಬೇಕು. ಆಗಲೇ ನಾವು ಆ ಮಸಾಲ ಹಾಕಿದ್ವಿ, ಮಸಾಲಗಳ ಜೊತೆಗೆ ಈಗ ರುಬ್ಬಿದ್ರಾಗ ಕಲ್ಲು ಹೂವು ಇತ್ತಲ್ರಿ ಅಥವಾ ಮಸಾಲ ಫ್ಲವರ್, ಅದು ಗಮ್ಮಂತ ವಾಸನೆ ಬರ್ತದೆ ರೀ. ಭಾಳ ಭಾಳ ಇಂಟಿಮಿಡಿಯೇಟಿಂಗ್ ಸ್ಮೆಲ್ ಇದು, ಭಾಳ ಮಸ್ತಾಗಿರ್ತದೆ ಇದು. ಒಂದ್ಸರಿ ಈ ಟೈಪ್ ಗ್ರೇವಿ ನೀವು ಮನೆಗೆ ಮಾಡಿ ನೋಡ್ರಿ. ಈ ಗ್ರೇವಿ ಏನಪ್ಪ ಅಂತಂದರೆ ಪಲಾವ್ಗೆ ಮತ್ತು ಪರೋಟ ರೋಟಿ ಚಪಾತಿ ಭಾಳ ಸೂಪರ್ ಕಾಂಬಿನೇಷನ್ ರೀ ನೋಡ್ರಿ. ಈಗ ಆಲ್ಮೋಸ್ಟ್ ಆಯಿತು, ಇಂಥ ಟೈಮ್ನಾಗ ಏನಪ್ಪ ಅಂತಂದರೆ ಅದನ್ನು ನಾವು ಟಾಪಪ್ ಮಾಡಮು ಕೊತ್ತಂಬರಿಯಿಂದ. ಈಗ ಇದು ಕಂಪ್ಲೀಟ್ಲಿ ರೆಡಿ. ಇದನ್ನೇನಪ್ಪ ಅಂತಂದರೆ ಆಗಲೆ ನಾವು ಹೇಳ್ದಂಗೆ ಪರೋಟ ಜೊತೆ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ರೀ, ಅಥವಾ ರೋಟಿ ಚಪಾತಿ ಜೊತೆನೂ ನೀವು ತಿನ್ಬೋದು. ಈ ಸ್ಟ್ರೀಟ್ ಸ್ಟೈಲ್ ಸಾಲನ್ ನಿಮಗೆ ಪಸಂದ್ ಬಂದಿದ್ರೆ ಇದನ್ನು ಡೆಫಿನೆಟಾಗಿ ಮನೆಗೆ ಟ್ರೈ ಮಾಡಿರಿ. ಅಷ್ಟಲ್ದೇ ನಮ್ಮ ಗೆಸ್ಟ್ ಶೆಫ್ ಆಗಿರುವಂಥ ದಾಮೋ ಆ್ಯಂಡ್ ಮಿಸಸ್ ದಾಮೋ ಅವ್ರನ್ನ ಥ್ಯಾಂಕ್ ಯು ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡಮ್. ಥ್ಯಾಂಕ್ ಯು.